ಒಂದಾನೊಂದು ಕಾಲದಲ್ಲಿ ತುಂಗಾಭದ್ರಾ ನದಿ ತೀರದಲ್ಲಿ ವೇದ ವಿಲಾಸಾಶ್ರಮವೆಂಬ ಗುರುಕುಲವಿತ್ತು. ಸತ್ಯಾನಂದರೂ ಅಲ್ಲಿ ಗುರುವಾಗಿದ್ದರು. ಸತ್ಪಾತ್ರರಿಗೆ ತಕ್ಕಂತೆ ವಿದ್ಯಾದಾನ ಮಾಡುವುದೇ ಅವರ ಗುರಿಯಾಗಿತ್ತು. ಎಷ್ಟೋ ಹುಡುಗರನ್ನು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಅವರಿಗೆ ವಿದ್ಯೆ ಬುದ್ಧಿಗಳನ್ನು ಕಲಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಸತ್ಯಾನಂದರು ತಮ್ಮ ಶಿಷ್ಯರೊಂದಿಗೆ ಕಂದ ಮೂಲಗಳನ್ನು ತರಲು ಅಡವಿಗೆ ಹೋದರು. ಅಲ್ಲಿ ಒಬ್ಬ ಹುಡುಗ ಒಂದು ಮಾವಿನ ಮರದ ಹಣ್ಣುಗಳನ್ನು ಕಿತ್ತು ತುಂಡು ತುಂಡಾಗಿ ಕೊಯ್ದು ಕಾಗೆಗಳಿಗೆ ಹಾಕುತ್ತಿದ್ದ. ಅವನ ಸುತ್ತ ಅನೇಕ ಕಾಗೆಗಳು ಸೇರಿದ್ದವು. ಸತ್ಯಾನಂದರು ಆ ಹುಡುಗನನ್ನು ನೋಡಿ, ಯಾರಪ್ಪ ನೀನು, ಹೀಗೇಕೆ ಮಾಡುತ್ತಿರುವೆ ಎಂದು ಕೇಳಿದರು. ಸ್ವಾಮಿ, ನನ್ನ ಹೆಸರು ಈರಾವಂತ. ನಮ್ಮದು ಕಾಡಿನ ಜನಾಂಗ. ನನ್ನ ತಂದೆ ತಾಯಿ ತೀರಿ ಹೋಗಿದ್ದಾರೆ. ಈ ಮಾವಿನ ಮರ ಕಾಗೆಗಳು ತಂದು ಹಾಕಿದ ಗೊರಟಿನಿಂದ ಹುಟ್ಟಿದ್ದು ಎಂದು ನನ್ನ ಅಪ್ಪ ಹೇಳುತ್ತಿದ್ದರು. ಆದ್ದರಿಂದ ವಾರಸತ್ವದ ನ್ಯಾಯದ ಪ್ರಕಾರ ಈ ಮರದ ಹಣ್ಣುಗಳನ್ನು ತಿನ್ನಲು ಕಾಗೆಗಳಿಗೆ ಅರ್ಹತೆ ಇದೆ. ಅದಕ್ಕೆ ಅವುಗಳ ಅನುಜ್ಞೆಯಿಂದ ನಾನು ಒಂದು ಹಣ್ಣನ್ನು ಮಾತ್ರ ತಿಂದು ಉಳಿದವುಗಳನ್ನು ಅವುಗಳಿಗೆ ಹಂಚುತ್ತಿದ್ದೇನೆ ಎಂದ ಈರಾವತ. ಈ ಮಾತುಗಳನ್ನು ಕೇಳಿ ಸತ್ಯಾನಂದರಿಗೆ ಆನಂದ ಉಕ್ಕಿತು. ತಮಗೆ ಮೇಧಾವಿಯಾದ ಒಬ್ಬ ಶಿಷ್ಯನು ದೊರಕಿದ ಎಂದುಕೊಂಡು ಅವನನ್ನು ಒಪ್ಪಿಸಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ತಂದರು. ಆದರೆ ಈರಾವಂತನ ಬರುವಿಕೆಯಿಂದ ಉಳಿದ ಶಿಷ್ಯರಿಗೆ ಸಹಿಸಲಾಗಲಿಲ್ಲ. ಆದರೆ ಸತ್ಯಾನಂದರು ಹುಡುಗರ ಇಷ್ಟಾನಿಷ್ಟಗಳನ್ನು ಲಕ್ಷ್ಯ ಮಾಡದೆ ಎಲ್ಲರಿಗೂ ಒಂದೇ ವಿಧವಾದ ವಿದ್ಯಾದಾನ ಮಾಡಿದರು. ಶಿಷ್ಯರ ವಿದ್ಯಾಭ್ಯಾಸ ಪೂರ್ತಿಯಾಯಿತು. ಆದರೂ ಉಳಿದ ಶಿಷ್ಯರು ಈರಾವಂತನನ್ನು ಸಣ್ಣ ದೃಷ್ಟಿಯಿಂದ ನೋಡುವುದನ್ನು ಬಿಟ್ಟಿರಲಿಲ್ಲ. ಈರಾವಂತನ ಮಹತ್ವವೇನೆಂಬುದನ್ನು ತೋರಿಸಿ ಹುಡುಗರ ಗರ್ವವನ್ನು ಮುರಿಯಬೇಕು ಎಂದು ಗುರುಗಳು ನಿಶ್ಚಯಿಸಿದರು. ಮರುದಿನ ಬೆಳಿಗ್ಗೆ ಸ್ನಾತಕೋತ್ಸವ ಮುಗಿದ ಮೇಲೆ ಸತ್ಯಾನಂದರು ಶಿಷ್ಯರೆಲ್ಲರನ್ನು ಕರೆದು, ಮಕ್ಕಳೇ, ಇಂದಿಗೆ ನಿಮಗೆ ನನ್ನ ಬಳಿಯಲ್ಲಿ ಕಲಿಯುವಂಥದ್ದನ್ನೆಲ್ಲ ಕಲಿಸಿಯಾಯಿತು. ನೀವಿನ್ನು ನಿಮ್ಮ ನಿಮ್ಮ ಮನೆಗೆ ಹೋಗಬಹುದು. ಅಥವಾ ಹೆಚ್ಚಿನ ವಿದ್ಯೆ ಕಲಿಯುವ ಆಸೆ ಇದ್ದರೆ ಬೇರೆ ಗುರುವಿನ ಬಳಿಗೂ ಹೋಗಬಹುದು. ನಿಮ್ಮ ನಿಮ್ಮ ಉದ್ದೇಶವೇನು ಎಂದು ಕೇಳಿದರು. ಕೆಲವು ಶಿಷ್ಯರು ಮನೆಗೆ ಹೋಗಿ ವ್ಯಾಪಾರವನ್ನೋ ವ್ಯವಸಾಯವನ್ನೋ ನೋಡಿಕೊಳ್ಳುವುದಾಗಿ ಹೇಳಿದರು. ಮತ್ತೆ ಕೆಲವರು ವಿನಯದಿಂದ, ನೀವು ಸೃಷ್ಟಿಯಲ್ಲಿ ಎಲ್ಲರಿಗಿಂತ ದೊಡ್ಡ ಮಹರ್ಷಿಗಳು. ನಿಮ್ಮ ಹತ್ತಿರ ಕಲಿತಿರುವುದಕ್ಕಿಂತ ಹೆಚ್ಚಿನ ವಿದ್ಯೆ ಬೇರೆಲ್ಲಿ ಸಿಗುತ್ತದೆ ಎಂದು ಹೇಳಿದರು. ಈರಾವಂತ, ನಿನ್ನ ನಿರ್ಣಯವೇನು ಎಂದು ಗುರುಗಳು ಕೇಳಿದರು. ನಾಳೆ ಹೇಳುತ್ತೇನೆ ಸ್ವಾಮಿ ಎಂದ ಈರಾವಂತ. ಸರಿ ಎಂದು ಗುರುಗಳು ಆ ದಿನ ಎಲ್ಲರನ್ನು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದರು. ಮರುದಿನ ಎಲ್ಲರೂ ಸೇರಿದಾಗ, ಈರಾವಂತ, ನೀನೇನು ನಿರ್ಧಾರ ಮಾಡಿರುವೆ ಎಂದು ಗುರುಗಳು ಕೇಳಿದರು. ನನಗೆ ಅನೇಕ ಮಂದಿ ಗುರುಗಳು ದೊರಕಿದ್ದಾರೆ, ಅವರ ಬಳಿಗೆ ಹೋಗುವುದಾಗಿ ನಿರ್ಧರಿಸಿದ್ದೇನೆ ಎಂದ ಈರಾವಂತ. ಆ ಮಾತು ಕೇಳಿ ಕೆಲವು ಶಿಷ್ಯರಿಗೆ ಕೋಪ ಬಂತು. ಇವನು ವಿಶ್ವಾಸಘಾತುಕ. ಸತ್ಯಾನಂದರನ್ನು ಮೀರಿಸಿದ ಗುರುಗಳು ಇವನಿಗೆ ಸಿಕ್ಕಿದ್ದಾರಂತೆ. ಇದು ಗುರುವನ್ನು ಅವಮಾನಪಡಿಸಲು ಹೇಳಿದ ಮಾತು ಎಂದು ಕಿಡಿಕಾರಿದರು. ಸತ್ಯಾನಂದರು ನಗುತ್ತಾ, ಹಾಗೇನು, ಆ ಗುರುಗಳು ಯಾವ ಆಶ್ರಮದಲ್ಲಿದ್ದಾರೆ, ಅವರ ಹೆಸರೇನು ಎಂದು ಕೇಳಿದರು. ಅವರು ಒಬ್ಬಿಬ್ಬರಲ್ಲ ಸ್ವಾಮಿ, ಅನೇಕರು. ಪ್ರಪಂಚವೇ ಅವರ ಆಶ್ರಮ. ಅಂತಹ ನೂರಾರು ಮಂದಿ ಗುರುಗಳಿದ್ದಾರೆ. ಕಾಗೆ, ನಾಯಿ, ನೊಣ, ಇರುವೆ, ಮರ, ನೀರು, ಗುಡ್ಡ, ಬೆಟ್ಟ, ಎಲ್ಲರೂ ನನಗೆ ಗುರುಗಳೇ. ಅವರೆಲ್ಲ ನನ್ನನ್ನು ನೋಡಿ, ಬಾ, ನಿನಗೆ ಪಾಠ ಕಲಿಸುತ್ತೇವೆ ಎಂದು ನಿನ್ನೆ ನನ್ನನ್ನು ಕರೆದರು ಸ್ವಾಮಿ ಎಂದನು ಶಿಷ್ಯ. ಅವನ ಮಾತು ಕೇಳಿ ಶಿಷ್ಯರೆಲ್ಲ ಗೊಳ್ಳನೆ ನಕ್ಕರು. ಈರಾವಂತ, ನೀನು ಹೇಳುವುದನ್ನು ಸ್ವಲ್ಪ ವಿಸ್ತರಿಸಿ ಇವರಿಗೆಲ್ಲ ಅರ್ಥವಾಗುವಂತೆ ಹೇಳಪ್ಪ ಎಂದರು ಗುರುಗಳು. ನೋಡಿ ಸ್ವಾಮಿ, ಎಲ್ಲಿಗೆ ಹೋದರೂ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯು, ಜಡ ವಸ್ತುವು ಏನೋ ಒಂದು ಸಂದೇಶ ಕೊಡುತ್ತದೆ. ಕಾಗೆ ತನಗೆ ಆಹಾರ ಸಿಕ್ಕರೆ ತನ್ನ ಕಡೆಯವರನ್ನೆಲ್ಲ ಆಹ್ವಾನಿಸಿ, ಸಂಘ ಭಾವವೆಂದರೆ ಇದೇ, ಕಲಿತುಕೊಳ್ಳಿ ಎನ್ನುತ್ತದೆ. ನಾಯಿ, ವಿಶ್ವಾಸ ಅಂದರೇನು, ನಾನು ಗುರುಸ್ಥಾನದಲ್ಲಿದ್ದು ಕಲಿಸಿಕೊಡುತ್ತೇನೆ ಎನ್ನುತ್ತದೆ. ನೊಣ, ತಾನು ಶುದ್ಧವಾದ ಗಾಳಿಯಲ್ಲಿ ಹಾರುತ್ತಿದ್ದರು, ಕಫದ ಮೇಲಿನ ದೃಷ್ಟಿಯಿಂದ ಹೇಗೆ ಸಿಕ್ಕಿಬಿದ್ದು ಸಾಯುತ್ತೇನೆ, ನನ್ನನ್ನು ನೋಡಿ ಕಲಿಯಿರಿ ಎನ್ನುತ್ತದೆ. ಇರುವೆಯು, ವಿಶ್ರಾಂತಿ ಇಲ್ಲದ ಜೀವನ ನನ್ನದು, ಇದನ್ನೇ ಆದರ್ಶವಾಗಿಟ್ಟುಕೋ ಎನ್ನುತ್ತದೆ. ಮರವು, ನೋಡಿದೆಯ, ನಾನು ಬಿಸಿಲಲ್ಲಿ ನಿಂತುಕೊಂಡು ನೆರಳನ್ನು ಕೊಡುತ್ತೇನೆ, ಮಾನವ ಜೀವಿತವು ಹೀಗಿರಬೇಕು ಎನ್ನುತ್ತದೆ. ನೀರು, ಸ್ವಚ್ಛವಾಗಿ ನಿರಂತರವು ನಿನ್ನ ಜೀವನವನ್ನು ನನ್ನ ಹಾಗೆ ಪ್ರವಹಿಸುವಂತೆ ಮಾಡು. ಎಲ್ಲಿಯಾದರೂ ಸ್ವಾರ್ಥಕ್ಕಾಗಿ ನಿಂತರೆ, ಹೊಂಡದಲ್ಲಿ ನಾನು ನಿಂತರೆ ಹೇಗೆ ಕೊಳೆತು ಹಾಳಾಗುತ್ತೇನೋ ಹಾಗೆ ನೀನು ಹಾಳಾಗುವೆ ಎನ್ನುತ್ತದೆ. ಹುತ್ತವು, ನನ್ನನ್ನು ಸೃಷ್ಟಿ ಮಾಡಿದ್ದು ಗೆದ್ದಿರುವೆಗಳು, ಆದರೆ ವಾಸ ಮಾಡುವುದು ಹಾವುಗಳು. ಸಂಪತ್ತುಗಳು ಅಷ್ಟೇ, ಒಬ್ಬನು ಸೇರಿಸಿಡುತ್ತಾನೆ, ಇನ್ನೊಬ್ಬನು ಅನುಭವಿಸುತ್ತಾನೆ ಎಂದು ಹೇಳುತ್ತದೆ. ಗುಡ್ಡವು, ನಾನು ಎತ್ತರವಾಗಿರುವುದರಿಂದಲೇ ಅಡವಿಗಳನ್ನೆಲ್ಲ ನೋಡಲಾಗುತ್ತದೆ,
ನೀನು ನನ್ನ ಹಾಗೆಯೇ ಮಾನಸಿಕವಾಗಿ ಎತ್ತರಕ್ಕೆ ಬೆಳೆ, ಸೃಷ್ಟಿಯನ್ನೆಲ್ಲ ಸರಿಸಮಾನವಾಗಿ ನೋಡಬಹುದು ಎಂದು ಹೇಳುತ್ತದೆ. ಹೀಗೆ ಒಂದೇ ಎರಡೇ ಎಲ್ಲವೂ ಒಂದೊಂದು ಬುದ್ಧಿ ಕಲಿಸುವ ಗುರುವೇ, ಒಂದೊಂದು ನನಗೊಂದು ಸಂದೇಶ ಕೊಡುತ್ತಲೇ ಇವೆ ಎಂದನು ಈರಾವಂತ. ಈರಾವಂತನ ಮಾತುಗಳನ್ನು ಕೇಳಿ ಶಿಷ್ಯರೆಲ್ಲರೂ ತಲೆ ತಗ್ಗಿಸಿದರು. ಸತ್ಯಾನಂದರು, ಈರಾವಂತನೇ ನನ್ನ ತರುವಾಯ ಈ ಆಶ್ರಮದ ಗುರುಸ್ಥಾನಕ್ಕೆ ಯೋಗ್ಯನು ಎಂದು ಪ್ರಕಟಿಸಿ ಅವನನ್ನು ಆಶ್ರಮದಲ್ಲೇ ಇರುವಂತೆ ಮಾಡಿ ಗುರು ಪದವಿ ಕೊಟ್ಟರು.